ಮಾಡಿರಲು ಒಂದು ತೀರ್ಮಾನ ಆಗ್ಲೇಬೇಕು. ಹಲೋ, ಒಂಚೂರು ಜರ್ಕಳಿ. ಹೋಗ್ಬಿಟ್ನಾ? ಹಲೋ, ಅಲ್ಲೇ ನಾಯಿ ಸೂಸು ಮಾಡಾಯ್ತಾ? ಇಲ್ಲ, ನಿಮ್ಮಪ್ಪ ಮಾಟ ಮಾಡ್ಸವ. ಒಂಚೂರು ಜರ್ಕಳಿ, ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ನಾನು ಸ್ವಲ್ಪ ಮಾತಾಡ್ಬೇಕು. ಒಂದ್ ವಾರದಿಂದ ನಮ್ಮ ಹುಡುಗಿ ಕಾಣಿಸ್ತಾ ಉಪಾಧ್ಯಕ್ಷರೇ. ಇದೆಲ್ಲ ಒಂದ್ ಜುಜ್ಮಿ ಮ್ಯಾಟ್ರ್ ಅಧ್ಯಕ್ಷರೇ. ನಮ್ಮ ಹುಡುಗಿ ನಮ್ಮ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಲು. ಓಹೋ, ಮದ್ವೆ ಯಾವಾಗ್ಲು? ಅದೇ ಪ್ರಾಬ್ಲಮ್. ನಮ್ಮ ಮದ್ವೆಗೆ ಒಂದು ಕಾನೂನು ಸಮಸ್ಯೆ ಬಂದಿದೆ. ಚಿನ್ನ, ಕನಸಲ್ಲೂ ಈ ಕೈ ಹುಡುಗಿರನ್ನ ಮುಟ್ಟುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೀನೇನೋ ಖುಷಿ ಆಗಿದ್ಯಾ? ಆದ್ರೆ ನನ್ ಕಷ್ಟ ಯಾರಿಗ ಹೇಳೋದು? ಎಲ್ಲ ನನ್ನನ್ನು ಹೆಂಗ್ ಚುಡಾಯಿಸ್ತಾರ ಗೊತ್ತಾ? ಇನ್ನೂ ಚುಡಾಯಿಸ್ತಾನ? ಇಲ್ಲಿ ಯಾರೂ ಇಲ್ಲ. ಎಲ್ಲ ನನ್ನ ನೀನ್ ಲವ್ ಮಾಡಿರೋದು ಅಧ್ಯಕ್ಷನಲ್ಲ, ಉಪಾಧ್ಯಕ್ಷನ ಅಂತಾರೆ ಗೊತ್ತಾ? ಅದಕ್ಕೆ ನಾನ್ ಅಧ್ಯಕ್ಷ ಆಗಿರ್ತೀನಿ, ಸ್ವಲ್ಪ ದಿನ ನೀವು ಉಪಾಧ್ಯಕ್ಷರಾಗಿರಿ, ಮದುವೆ ಆಗಿ ಫಸ್ಟ್ ನೈಟ್ ಎಲ್ಲ ಆದ್ಮೇಲೆ ಪದವಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಲೇ 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 ಲೇ, ಪವರ್ ಅನ್ನೋದು ಮೈ ಮೇಲೆ ಹಾಕೊಂಡ್ರೆ ಬಟ್ಟೆ ಎಲ್ಲ ಹಾಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬ್ಲಡ್ ಅಲ್ಲಿ ಇರ್ಬೇಕು, ಒಳಗಿಂದ ಬರ್ಬೇಕು. ನಡ, ಈ ಸಂಘದ ಸಂಸ್ಥಾಪಕನು ನಾನೇ, ಅಧ್ಯಕ್ಷನು ನಾನೇ. ಅಂದ್ರೆ ನೀನ್ ಯಾವಾಗ್ಲೂ ಅಧ್ಯಕ್ಷ ಆಗಿರ್ಬೇಕಾ? ನೀನ್ ಆದ್ಮೇಲೆ ನಿನ್ ಮಗ, ಅವನ್ ಆದ್ಮೇಲೆ ಅವನ್ ಮಗ, ನಾವ್ ಯಾವಾಗ್ಲೂ ಉಪಾಧ್ಯಕ್ಷರಾಗಿ ಇರ್ಬೇಕು, ಉಪಾಧ್ಯಕ್ಷರಾಗಿ ಸಾಯ್ಬೇಕಲ್ಲ. ಲೇ 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 ಲೇ, ಕಾಲ ಕಾಲದಿಂದ ವಾರು ವಾರು ನಡೀತಾ ಇರೋದೇ ಹುಡುಗಿನ ದಾಕನು. ನಿಮ್ ಹುಡುಗಿ ಕಿ ಕೊಟ್ಟು ಅಂತ ಮಾತಾಡ್ತಿದ್ಯಲ್ಲ. ನೋಡೋ, ನನ್ ಬಗ್ಗೆ ಏನಾದ್ರು ಮಾತಾಡು, ನನ್ ಹುಡುಗಿ ಬಗ್ಗೆ ಒಂದ್ ಮಾತಾಡಿದ್ರು ಚೆನ್ನಾಗಿರಲ್ಲ. ಅವಳೇನ್ ತೊಟ್ಟ ಅದು, ಇವನೇನ್ ತೊಟ್ಟ ಇದು? ನಿಮ್ ಹುಡುಗಿ ತೊಟ್ಟೆ ನೀವು, ನೀನೇನ್ ತೊಟ್ಟ ಇವನು? ಕೆಜಪುರದಲ್ಲಿ ನೋಡಿದೇನು, ಮಗನ ತೆಗೆದು ಬಿಟ್ಟ ಅಂದ್ರೆ ಒಂದೂವರೆ ಟನ್ ಬೇಟು. ನೋಡ್ತೀಯಾ? ನೋಡ್ತೀಯಾ? ಹೋಗ್ರೋ ಮೈದಾನಕ್ಕೆ ಹೋಗಿ ಆಟ ಆಡೋಗ್ರ. ಕೈ ಮಾಡ್ದಲ್ಲ ಸಂಘ ನಿನ್ ಮೇಲೆ ಆಕ್ಷನ್ ಫಸ್ಟ್. ಸಂಘದಲ್ಲಿ ದುಡ್ಡು ಖರ್ಚು ಎಷ್ಟು ಖರ್ಚಾಗದ ಕ್ಲಿಯರ್ ಲೆಕ್ಕ ಕೊಡೋದು? ಮೊದ್ಲು ಟೀ ಲೆಕ್ಕ ಕೊಡ್ರು, ಆಮೇಲೆ ಸಂಘದ ಲೆಕ್ಕ ನೋಡಿರಂತೆ. ಚೀತು ಸಂಘದ ಮರ್ಯಾದೆ ಒಬ್ಬ ಟೀ ಹೋಟ್ಲ ಅವ್ನ ಮುಂದೆ ಅಡ ಇಟ್ಬಿಟ್ಟಲ್ಲ, ಈ ಸಂಘದ ಉಪಾಧ್ಯಕ್ಷ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಯ್ತದೆ. ನೀನು ಉಪಾಧ್ಯಕ್ಷನ? ಲೇ, ನಿನಗೆ ಇನ್ನೊಂದು ವಿಚಾರ ಗೊತ್ತಾ? ನಿನ್ನ ಉಪಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿ ಆಗ್ಲೇ 20 seconds ಆಯ್ತು ಕಣ. ಹೋಗಲೇ, ನೀನೇನ್ ಕಿತ್ತಾಕೋದು? ನಾನೇ ಹೋಗ್ತೀನಿ ಕಣಲ್ಲ, ನಾನೇ ಗುಂಪು ಕರ್ತೀನಿ, ನಾನೇ ಸಂಘ ಕಟ್ತೀನಿ. ಈ ಗಜ್ಜಪುರದಲ್ಲಿ ನಾರಾಯಣಗೂ 4 ಜನ ಅವ್ರೆ ಅಂತ ತೋರಿಸ್ತೀನಿ. ಸಂಘ ಕಟ್ಟದವರೆಲ್ಲ ಚರಿತ್ರೆಯಲ್ಲಿ ಸ್ಥಾನ ಗಿಟ್ಸ್ಕೊಳಕ್ ಆಗಿಲ್ಲ ಕಣೋ. ನೋಡ್ತಾ ಇರೋ, ಒಂದಲ್ಲ ಒಂದ್ ದಿವಸ ನನ್ನ ಹಿಂದೆ ನಾಯಿ ತರ ಬರ್ತೀಯ ನೀನು? ನಾಯಿ ತರ ನಾನು? ಅಯ್ಯಲೇ, ಆ ಶಿವರುದ್ರಗೌಡ ಮನೆ ಗಂಗಾದೇ ಹೋದಾಗ ನಾಯಿ ತರ ಬಾಲ್ಯಾಲ ನಡ್ಸ್ಕೊಬೋದಿ ನೀನು? ನಾನು ಸಿಂಹ ತರ ಹೋದ ಕಣೋ, ನೀನೇ ನಾಯಿ ತರ ಹಿಂದೆ ಬಂದವನು. ಸರಿ ಉಪಾಧ್ಯಕ್ಷ, ಅಷ್ಟು ಜನ ಹೊಡೆದ್ರು ನನ್ ಹಾಕೊಡ್ಲಿಲ್ವಲ್ಲ ಯಾಕೆ? ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಒಟ್ಟಿಗೆ ಯಾರನ್ ಬೇಕಾದ್ರೂ ಹಾಕಬಹುದು, ಆದ್ರೆ ಒಬ್ರನ್ನೊಬ್ರು ಹಾಕೊಡ್ಬಾರ್ದು. ನಿನಗ್ ಗೊತ್ತೇನೆ? ನನಗ್ ಗೊತ್ತಿಲ್ಲ ಕಣ. ಉಪಾಧ್ಯಕ್ಷ ನೋಡ್ರಿ ನಮ್ಮ ಹುಡುಗಿನ. ಅಧ್ಯಕ್ಷರೇ, ನೀವೇನೇ ಹೇಳಿ ಅಧ್ಯಕ್ಷರೇ, ನಿಮ್ ಹುಡುಗಿ ಬಾರಿ ಇಂಟೆಲಿಜೆಂಟ್. ಹೆಂಗಂತೀರ? ಅವಳು ಚೆನ್ನಾಗ್ ಕಾಣಿಸ್ಬೇಕು ಅಂತ ಪಕ್ಕದಲ್ಲೇ ಸ್ಕ್ರಾಪ್ ಹಾಕಿ ಓಡಾಡ್ತಾವ್. ಎಸ್, ಸೇಮ್ ನನ್ ಥಿಂಕಿಂಗ್. ಮತ್ತೆ ಹುಡುಗಿರಿಗೆ ಅವಮಾನ ಮಾಡಬಾರ್ದಂಗೆ. ಬೋಲ್ ಬಿಡಿ, ಬೇಜಾರು ಮಾಡ್ಕೋಬಿಡಿ. ಏನಂದ್ರೆ ಈ ಲವ್ ಲೆಟರ್ ತಗೊಂಡು ನಮ್ಮ ಹುಡುಗಿ ಫ್ರೆಂಡ್ಶಿಪ್ ಅಲ್ಲಿ ಮಾಡ್ಬೋದು. ಯೂನಿಯಾಕೆ ಬರ್ತಿದ್ದಾನೆ? ಏನೋ ಏನ್ ಹೇಳೋ? ತಗೋ ಇದನ್ನ ಓದ್ಬಿಟ್ಟು ನಾಳೆ ಬಂದು ಏನು ಅಂತ ಹೇಳಿ. ಕೊಟ್ಬಿಟ್ಟೆ. ಓ, ಅಕಟ, ನಮ್ಮ ಅಪ್ಪನ ಪೈಲ್ಸ್ ಆಪರೇಷನ್ ಆಗ್ಬೇಕಾದ್ರೂ ಈ ರೇಂಜಿಗೆ ಟೆನ್ಷನ್ ಆಗ್ಲಿಲ್ಲ. ಇಲ್ಲ ಹೋಗಿವೆಲ್ಲ ಯಾಕ್ರಿ? ಅಲ್ಲ, ಈಗ ಹುಡುಗಿ ಬಂದು ಏನ್ ಹೇಳ್ತಾಳೆ ಅಂತ ಟೆನ್ಷನ್ ಓಡಾಡ್ಬೇಕು. ಅವ್ಳು ಓಕೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಮದುವೆ ಗೊಪ್ಸಕ್ಕೆ ಓಡಾಡ್ಬೇಕು, ಅದು ಓಕೆ ಅಂದ್ರೆ ಫಸ್ಟ್ ನೈಟ್ ಯಾವ ಒಳಗೆ ಬತ್ತಾಳೆ ಅಂತ ಓಡಾಡ್ಬೇಕು, ಅದಾದ್ಮೇಲೆ ಹೆರಿಗೆ ಆಸ್ಪತ್ರೆ ಮುಂದೆ ಓಡಾಡ್ಬೇಕು, ಮಕ್ಕಳಾದ್ಮೇಲೆ ಅವ್ರನ್ನ ಬೆಳ್ಸಕ್ ಓಡಾಡ್ಬೇಕು, ಗಂಡಾದ್ರೆ ಕಲ್ಸಕ್ ಓಡಾಡ್ಬೇಕು, ಏನಾದ್ರೆ ಕಲ್ಸಕ್ ಓಡಾಡ್ಬೇಕು. ಬೆಳೆದು ದೊಡ್ಡವರಾದ್ಮೇಲೆ ನಮ್ಮ ನೋಡ್ಕತ್ತಲ್ಲ ಅಂದ್ರೆ ಇನ್ನೊಂದು ಮಕ್ಕಳು ನಮ್ಮ ನೋಡ್ಕತ್ತಿಲ್ಲ ಅಂತ ಬೈಕಂಡು ಓಡಾಡ್ಬೇಕು, ಇದೆಲ್ಲ ಬೇಕಾ? ಕೈಲಾಗ್ದಿದ್ದವ್ರು ಬಾಯಿ ತುಂಬ ಮಾತಾಡ್ತಾರೆ. ಮತ್ತೆ ಪುರಾಣ ಹೇಳ್ತಾವನ. ಅಧ್ಯಕ್ಷರೇ, ಅವರೇ ಬರ್ತಿದ್ದಾರೆ ಅಲ್ಲಿ ನೋಡೆ. ಹೋಗಿ ಹೇಳು. ಏಯ್, ಈ ಕರ್ಕಿ ಹಾಕೊ ಬರ್ತಾವಳೆ. ಮೋಸ್ಟ್ಲಿ ನಿಮ್ ಹುಡುಗಿ ಹೇಳಕ್ ನಾಚಿಕೆ ಇರ್ಬೇಕು, ಅದಕ್ಕೆ ಅವಳು ಬರ್ತಾವಳೆ. ಹಂಗ ಹಂಗ ನೀನೇ ಹೋಗ್, ನನಗೂ ಕೇಳಕ್ ನಾಚಿಕೆ. ನಾನು ಹೋಗಲ್ಲ.
ವಾಗ ವಾ ನಾನು ಹೋಗಲ್ಲ. ಆ ತಿಮ್ಮೇಗೌಡರು ಉಪಾಧ್ಯಕ್ಷರಾಗಬೇಕು ಅಂತಿದ್ರು. ಹೇಳಿ. ರಾತ್ರಿ ಎಲ್ಲ ಓದಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಪೇಪರ್ನಲ್ಲಿ ಬರೆದಿದ್ದ ಪ್ರತಿಯೊಂದು ಅಕ್ಷರನೂ ಪೆನ್ನಿಂದ ಬರ್ದಂಗಿರ್ಲಿಲ್ಲ, ಮನಸ್ಸಿನಿಂದ ಬರ್ದಂಗಿತ್ತು. ಐ ಲವ್ ಯು. ಕಳ್ಳೇವಳು ಅಯ್ಯೋ ಕಳ್ಳೇವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೇವಳು, ಬಲು ಮಳ್ಳೇವಳು. ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹೆಡಿಸಿ. ಏನೋ ಮಾಡ್ತಾ ಇದೆಯಾ ಇಲ್ಲಿ? ನನ್ ಬ್ಯಾಟಲ್ಲಿ ನೀನ್ ಶಿಕ್ಷೆ ನೋಡಿತಾ ಇದೀಯಾ? ಬ್ಯಾಟ್ ಯಾರ್ದಾದ್ರೇನು, ಬಾಲ್ ಹಾಕಿದ್ ನನಗೆ ತಾನೇ. ಆ ಲೆಟರ್ ನಮ್ಮ ಹುಡುಗಿಗೆ ಅಂತ ಹೇಳ್ಬೇಕು ತಾನೆ. ಹುಡುಗಿರ್ ಮನ್ಸು ಊತರ ಅವ್ರ ಮನ್ಸು ನೋಯಿಸ್ಬಾರ್ದು, ಗೌರವ ಕೊಡ್ಬೇಕು ಅಂತ ನೀನೇ ತಾನೇ ಹೇಳಿದ್ದು. ಓ ಮೈ ಗಾಡ್, ನಮ್ಮ ಹುಡುಗನಿಗೆ ಲವ್ ಸೆಟ್ ಮಾಡೋಣ ಅಂತ ಹೋದೆ, ನೀನ್ ನನಗೆ ಒಂದ್ ಲವ್ ಸೆಟ್ ಮಾಡ್ಕೊಟ್ಬಿಟ್ಟೆ. ಏನಪ್ಪ ನೀನ್ ಲೀಲೆ? ಹೇಳ್ಬಿಟ್ಯಾ? ಹೆಂಗೋ ಹೇಳ್ಬಿಟ್ಟೆ ಕಣೆ. ಆಯ್ತೋ, ಏನಂದ್ರು ನಮ್ಮೋರು. ಯಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನ ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಹಿಂಗ್ ನುಡಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ನನ್ನ ಕಣ್ಣು ಹಿಂಗ್ ಹೋಗಕ್ಕಿಂತ ಮುಂಚೆ ಹೋಗ್ತಾರೆ ಹೋಗ್ತಾರೆ. ಹಲೋ, ನಾಳೆ ಬಾ. ನಿನ್ನ ಹತ್ರ ಸ್ವಲ್ಪ ಮಾತು. ಉಪಾಧ್ಯಕ್ಷರೇ, ಒಂದ್ 50 ರೂಪಾಯಿ ರೀಚಾರ್ಜ್ ಮಾಡಿಸ್ತೀರಾ? ಸಾರಿ ಅಧ್ಯಕ್ಷರ, ಇವತ್ತು ನಮ್ಮ ಮನೇಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ, 1 ರೂಪಾಯಿನೂ ಆಚೆ ತಗೊಂಡು ಹೋಗಿಲ್ಲ. ಈ ನನ್ನ ಮಗನ ಮನೆಯಲ್ಲಿ ಒಂದೊಂದ್ಸಲ ಜಿರಳೆಗೂ ಹೊಟ್ಟೆಗೇನು ಸಿಗದೆ ಉಪವಾಸ ಸಾಯ್ತವೆ, ಅಂತದ್ರಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಅಂತೆ. ನೀನು ಹೇಳ್ಬೇಕು ಚೆನ್ನಾಗಿತ್ತು ಅಂತ, ನನಗಂತೂ ಏನು ಅರ್ಥ ಆಗ್ಲಿಲ್ಲ. ನೋಡು, ಬೇಕಾದ್ರೆ ಗಂಡು ಮಕ್ಕಳು ಹಗಲು ಹೊತ್ತು ಮನೇಲಿ ಇರ್ಬೋದು, ಆದ್ರೆ ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಹಿಂಗ್ ರಸ್ತೆಲಿ ಓಡಾಡ್ಬಾರ್ದು. ಮನೆಗೆ ಹೋಗು. ಕೋನ್ ತಗೊಳಕ್ಕೆ ಅಂಗಡಿಗೆ ಹೋಗ್ತಾ ಇದೀವಿ. ಅಯ್ಯೋ ತಂಡಿ ಐಸು, ಯಾಕೆ ಇಷ್ಟೊತ್ತಲ್ಲಿ ಕೋನ್ ಐಸು? ಕೋನ್ ಐಸ್ ಅಲ್ಲ, ಗೋರಂಟಿ ಕೋನು. ನನ್ನ ಮಗನ್ ತೆಗೆದು ಬಿಟ್ಟ ಅಂದ್ರೆ ಕೊಲೆ ಮಾಡ್ಬಿಡ್ತೀನಿ ಅಷ್ಟೇ. ನೀನು ಕೇಳದ, ನೀನ್ ಕೇಳದ? ಸ್ಕ್ರಾಪ್ ಆಗ್ಬಿಟ್ಟರೆ ಇದೊಂದು ಪ್ಲಸ್ ಪಾಯಿಂಟ್ ಹುಗ್ರು, ಯಾರನ್ನ ಬೇಕಾದ್ರೂ ಧೈರ್ಯವಾಗಿ ಮಾತಾಡಿಸ್ಬೋದು. ಏನ ಏನಿಲ್ಲ, ಗೋರಂಟಿನ ಸ್ವಲ್ಪ ಮೊಕ್ಕ ಕಚ್ಕೋ, ಅವಾಗಲಾದ್ರೂ ಕೆಂಪ್ಗಾಯ್ತೇನೋ ಅಂತ. ಕ್ಯಾನ್ ಐ ಹೆಲ್ಪ್ ಯು? ನೋ ಥ್ಯಾಂಕ್ಸ್. ಗೌಡ್ತಿ ಇಂಗ್ಲಿಷ್ ಎಲ್ಲ ಮಾತಾಡ್ತಾಳೆ. ಅಧ್ಯಕ್ಷರೇ, ಯುವರ್ ವೆರಿ ಲಕ್ಕಿಯಾ, ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಸೇರಿದ್ರೆ 30,000 ರೂಪಾಯಿ ಸಂಬಳ ಗ್ಯಾರಂಟಿ ತತ್ತಾಳೆ. ಹೇ, ಇದ್ ನೋಡು ಹೇಗಿದೆ, ಚೆನ್ನಾಗಿದೆ. ಹಿಂದೆ ನಾ ಬರುವೆ. ಡಿಸೈನ್ ಸಖತ್ತಾಗೆ ಇದಾವೆ. ನಿಂಗೂ ಒಂದ್ ಸೆಲೆಕ್ಟ್ ಮಾಡ್ಲಾ? ಬೇಡಪ್ಪ, ಗಂಡ್ ಮಕ್ಕಳ ಕೈಗೂ ಗೋರಂಟಿಗೂ ಆಗ್ ಬರಲ್ಲ. ಅದು ನೈಟ್ ಹೊತ್ತಲ್ಲಿ ಹಾಕೊಳ್ಳೋದು ಅಂದ್ರೆ ಸಖತ್ ಹಿಂಸೆ. ಪುಟ, ಇದ್ನ ಹಾಕೊಳ್ಳ, ಚೆನ್ನಾಗಿರುತ್ತೆ. ನಿನಗೊಂದು ಮಾತು ಹೇಳ, ನಾನು ಅವತ್ತು ನಿನ್ನ ಜಾತ್ರೆಯಲ್ಲಿ ಸೀರಿಯಲ್ ನೋಡಿದಾಗ್ಲೇ ಫ್ಲಾಟ್ ಆಗ್ಬಿಟ್ಟೋಗ್ಬಿಟ್ಟೆ. ಪಾಪ, ಮತ್ ಗಾಯನೇ ಕಾಣಿಸ್ತಿಲ್ಲ. ತೆಗೆದು ಬಿಟ್ಟ ಅಂದ್ರೆ ಎಲ್ಲಿಗಾಗಿರೋ ಗಾಯ, ಹೆಂಗ್ ಕಾಣಿಸುತ್ತೆ ಅಂತ ಹೇಳು ಪುಟ. ನನಗೂ ಗೊತ್ತು ನಿನಗೆ ನಾನು ಅಂದ್ರೆ ತುಂಬಾ ಇಷ್ಟ ಅಂತ. ಯಾರು ಹೇಳಿದ್ದು? ಮತ್ತೆ ಹೋಗ್ತಾ ಬರ್ತಾ ಮಕ್ಕಳು ಅಂಗಡಿ ಮುಂದೆ ನೇತಾಕಿರೋ ಆಟ ಸಾಮಾನೇ ನೋಡ್ದಂಗ ನನ್ನೇ ನೋಡ್ತಾ ಇರ್ತೀಯ? ನನ್ ನೋಟಾನೆ ಹಂಗೆ. ಮತ್ ನಾನು ಕೊಟ್ಟರೆ ರಿಬ್ಬನ್ ಹಾಕೊಂಡೆ? ನೀನ್ ಹಿಂಗೆಲ್ಲ ಮಾತಾಡ್ತೀಯ ಅಂತ ಗೊತ್ತಿದ್ರೆ ನಾನು ಆ ರಿಬ್ಬನ್ನ ಕೈಯಲ್ಲೂ ಮುಟ್ತಿರ್ಲಿಲ್ಲ. ತಗೊಳ್ಳಿ ಪುಟ, ಪುಟ. ನಿಂಗ ಅವನಂದ್ರೆ ಇಷ್ಟ ಇಲ್ವಾ? ಇಷ್ಟಾನೆ, ಆದ್ರೆ ಇಷ್ಟ ಇಲ್ದೇ ಇರೋರ್ ತರ ಆಕ್ಟ್ ಮಾಡ್ಬೇಕು ಕಣೆ. ಯಾಕೆ? ಯಾಕ ನನ್ ಕೈಲಿ ಲವ್ ಲೆಟರ್ ಕೊಟ್ಟು ಟೀಚರ್ನ ಲವ್ ಮಾಡಕ್ ಟ್ರೈ ಮಾಡ್ದ? 4 ದಿನ ಹಿಂದೆ ಅಲ್ಲಿ ಬುದ್ಧಿ ಬರುತ್ತೆ. ಆದ್ರೂ ಒಬ್ಬ ಹುಡ್ಗ ನಮ್ ಹಿಂದೆ ನಾಯಿ ತರ ಅಲಿತಿದ್ರೆ ಕಿಕ್ಕೆ ಕಿಕ್ಕು. ಕಿಕ್ಕ ಈಗ ಹಿಂದೆ ನಾಯಿ ತರಾನೇ ಅಲಿತಾರೆ. ಮದ್ವೆ ಆಗ್ಲಿ, ನಮ್ಮನ್ನೇ ನಾಯಿ ತರ ಕಟ್ತಾರೆ. ನಮ್ ಹುಡ್ಗ ಅಷ್ಟು ಕಿಲಾಡಿ ಅಲ್ಲ, ಅದು ಪಕ್ಕ ಪೆದ್ ಮುಂಡೆದು. ನೋಡಬೇಕಿದ್ರೆ ಇಷ್ಟೊತ್ತಿಗೆ ಯಾವ್ದಾದ್ರು ಪ್ಯಾಥೋ ಸಾಂಗ್ ಹಾಕೊಂಡು ದೇವದಾಸ್ ರೇಂಜ್ಗೆ ಹೋಗ್ತಿರ್ತಾನೆ. ರುದ್ರ ಭದ್ರ ಚಾಮುಂಡಿ ಸ್ವಾಮಿ ವಿಷ್ಣು ಮುನೇಶ್ವರ ಎಲ್ಲಾರನ್ನು ಕಾಪಾಡಪ್ಪ ತಂದೆ. ಓಂ ಫಟ್. ನನ್ನ ಮಗಳು ಮದುವೆ ಆಗಿ 3 ವರ್ಷ ಆಯ್ತು, ಇದುವರೆಗೂ ಹೋಟೆಲ್ ಒಂದ್ ಮಗು ಇರ್ಲಿ ಒಂದ್ ಜಂತುಳನು ಮಿಸ್ ಕಾಡಿಲ್ಲ. ನಾವು ಆ ದೇವ್ರು ಈ ದೇವ್ರು ಎಲ್ಲ ಸುತ್ತದೋ, ಏನು ಪ್ರಯೋಜನ ಆಗ್ಲಿಲ್ಲ ಸ್ವಾಮಿ. ದಿನ ದೇವ್ರು ಈ ದೇವ್ರು ಅಂತ ಕಳಿಸ್ದೆ, ಪತಿ ದೇವ್ರ ಅಂತ ಕಳಿಸಿದ್ರೆ ಈ ಸಮಸ್ಯೆನೇ ಇರ್ತಿಲ್ವಲ್ಲ ಮುಂಡೇವಾ. ನಿಮ್ಮನ್ನೇ ನಂಬಿದೀವಿ, ನೀವೇ ಏನಾದ್ರೂ ಮಾಡ್ಬೇಕು ಸ್ವಾಮಿ. ಮಾಡೋಣ, ಎಲ್ಲ ನಮ್ಮ ಸ್ಟಿಮುಲೇಷನ್ ನೋಡ್ಕೊಳ್ತಾನೆ. ರುದ್ರ ಭದ್ರ ಚಿತ್ರ ಚಾಮುಂಡಿ ಓಂ ಕಾಳಿ ಮಹಾಕಾಳಿ ಓಂ ಫಟ್ ಹಜ್ ಫಟ್. ಪಾದೇವ್ರೆ, 2 2 4 4 2 6 ಮಿಸ್ಟ್ರಿ ಮುನೇಶ್ವರ ಹೇಳ್ತಾವ್ನೆ ಮಗಿ ಹೊಟ್ಟೆನಲ್ಲಿ ಮಗು ಆಯ್ತದೆ ಅಂತ. ಯಾವಾಗ ಆಗುತ್ತೆ ಅಂತ ಸ್ವಲ್ಪ ಕೇಳ್ಬಿಡಿ ಸ್ವಾಮಿ. ಫಟ್ 2 1 3 ಇದೇನ್ ಶಿವ,
ಮುನೇಶ್ವರ ಆಗಲ್ಲ ಅಂತ ಹೇಳ್ತಾವನೆ. ಅಪ್ಪ ಮುನೇಶ್ವರ ಯಾಕಪ್ಪ ಕನ್ಫ್ಯೂಸ್ ಮಾಡ್ತೀಯ, ಸ್ವಲ್ಪ ಸರಿಯಾಗಿ ಹೇಳಪ್ಪ. ವಿಷ್ಣು ಮುನೇಶ್ವರ ಓಂ ಫಟ್. ನೋಡಿ ನಮ್ಮ ಮಿಸ್ಟ್ರಿ ಮುನೇಶ್ವರ ಮಹಾನ್ ಆಟವಾದಿ, ಮಗು ಆಗ್ಬೇಕು ಅಂತಂದ್ರೆ ಸ್ವಲ್ಪ ಡಿಮ್ಯಾಂಡ್ ಮಾಡ್ತಾವನೆ. ಏನ್ ಹೇಳಿ ಸ್ವಾಮಿ? ನಮ್ ಮುನಿಯಪ್ಪನಿಗೆ ಮಾಂಸ ಅಂದ್ರೆ ಓ ಪ್ರಾಣ. ಒಂದು ಕೂಗೋ ಕೋಳಿ, ಇನ್ನೊಂದು ಕೂಗದೇ ಇರೋ ಕೋಳಿ, ಚೆನ್ನಾಗ್ ಬಲ್ತಿರೋ ಬನ್ನೂರ್ ಕುರಿ ಚರ್ಬಿ ಮಟನ್, ಆಮೇಲೆ ಒಂದ್ ಪ್ಯಾಕೆಟ್ ಚುಟ್ಟ ಶಕ್ತಿ ಮಟನ್ ಮಸಾಲಾ 5 ಪ್ಯಾಕೆಟ್. ಬಿಸಿಲು ಸ್ವಲ್ಪ ಜೋರಾಗೈತೆ, ಆ ನಮ್ಮಪ್ಪ ತಂಪಾಗಿದ್ರೆ ನಾವು ತಂಪಾಗಿರ್ತೀವಲ್ವೇ. ಅದಕ್ಕೆ ಅದ್ರ ಜೊತೆಗೆ ಒಂದು ರೇಬಾನ್ ಕೂಲಿಂಗ್ ಗ್ಲಾಸ್. ಹುಷಾರು, ಇವನ್ನೆಲ್ಲ ತರಬೇಕಾದ್ರೆ ಯಾರ ಹತ್ರನು ಹೇಳ್ಕೊಡ್ದು, ಇದ್ರ ಬಗ್ಗೆ ಯಾರ ಹತ್ರನು ಮಾತಾಡ್ಕೊಡ್ದು. ಎಲ್ಲ ಎತ್ಕೊಂಡೋಗ್ಬಿಟ್ರ, ಇದನ್ನಾರು ಬಿಟ್ರಲ್ಲ. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ದೊಡ್ಡ ಹೀರೋಯಿನ ನೀನು ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಒಂದ್ ತಿಳ್ಕೊ, ಕಾಲೆಳೆಯವರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇಟ್ಟರ ಜನ ಹೃದಯದಲ್ಲಿ ಇರ್ತಾರೆ. ನಾವು ಕಾಲ್ ಎಳಿರಲ್ವೋ ಕೈ ಮುರಿಯೋ ಮಲ್ಗಿರುವಾಗ ಇದೇ ಕೈಲಿ ನಮ್ಮ ಹುಡುಗಿ ತಲೆ ಕಟ್ಬೇಕು ಅಂತ ಕನ್ಸ್ ಕಾಣ್ತಾ ಇದೀನಿ ಬಿಡಲೇ.